ನಮಸ್ಕಾರ, ನಾನು ದೀಪಾ. ವೆಲ್ಕಮ್ ಟು ಯೋಯ ಟಿವಿ ಕನ್ನಡ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಎಲ್ಲ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಸ್ವಂತ ಬಲದಿಂದ ಬಹುಮತ ಪಡೆಯಲಿದೆ ಎಂದು ಹೇಳುತ್ತಿವೆ. ಈ ಗೆಲುವಿನಿಂದ ಕಾಂಗ್ರೆಸ್ಗೆ ಹಲವು ಉತ್ತಮ ರಾಜಕೀಯ ಸಂದೇಶಗಳು ಬರುತ್ತಿದ್ದು 2024ರಲ್ಲಿ ಲೋಕಸಭಾ ಚುನಾವಣೆಗೆ ಶಕ್ತಿ ತುಂಬಲಿದೆ. ಒಂದು ವೇಳೆ ಎಕ್ಸಿಟ್ ಪೋಲ್ಸ್ ಪ್ರಕಾರ ಫಲಿತಾಂಶ ಬಂದರೆ ಕಾಂಗ್ರೆಸ್ ಅನೇಕ ತರಹದ ಲಾಭವಾಗಲಿದೆ. ಅದರಲ್ಲಿ ಮೊದಲನೆಯದು, ಕಾಂಗ್ರೆಸ್ ಪಕ್ಷ ದಕ್ಷಿಣದ ಬಾಗಿಲು ತೆರೆಯುತ್ತದೆ. ಕರ್ನಾಟಕದ ಗೆಲುವಿನೊಂದಿಗೆ ತೆಲಂಗಾಣ, ಆಂಧ್ರಪ್ರದೇಶ್, ತಮಿಳುನಾಡು ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಬಲಗೊಳ್ಳಲು ಮತ್ತೊಂದು ಅವಕಾಶ ಸಿಗಲಿದೆ. ಅದರಲ್ಲೂ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಸುಮಾರು 1 ವರ್ಷದೊಳಗೆ ಚುನಾವಣೆ ನಡೆಯಬೇಕಿದೆ. ಎರಡನೇದು ನೋಡೋಣ, 4 ದೊಡ್ಡ ರಾಜ್ಯಗಳು ಕಾಂಗ್ರೆಸ್ ಹಿಡಿತದಲ್ಲಿರುತ್ತದೆ. ಈ ಗೆಲುವಿನೊಂದಿಗೆ 4 ದೊಡ್ಡ ರಾಜ್ಯಗಳಾದ ರಾಜಸ್ಥಾನ್, ಛತ್ತೀಸ್ಗಢ್, ಹಿಮಾಚಲ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಆದರೆ ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಮೈತ್ರಿ ಸರ್ಕಾರ ಇದೆ. ಇದರಲ್ಲಿ ಮೂರನೆಯ ಲಾಭ ಏನು ನೋಡೋಣ. ಕಾಂಗ್ರೆಸ್ ಕೈಗೆ ಮೊದಲ ದೊಡ್ಡ ರಾಜ್ಯ ಸಿಗಲಿದೆ. ಕರ್ನಾಟಕ 224 ವಿಧಾನಸಭಾ ಸ್ಥಾನಗಳನ್ನು ಹೊಂದಿದೆ. ಕಾಂಗ್ರೆಸ್ ಈಗ 200ಕ್ಕೂ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯವನ್ನು ತನ್ನ ಕೈಯಲ್ಲಿ ಹೊಂದಿರುತ್ತದೆ. ರಾಜಸ್ಥಾನದಲ್ಲಿ 200 ವಿಧಾನಸಭಾ ಸ್ಥಾನಗಳಿವೆ. ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿರುವುದರಿಂದ ಕಾರ್ಯಕರ್ತರಿಗೆ ಮಾನಸಿಕ ಶಕ್ತಿ ಸಿಗಲಿದೆ. ಡಿಕೆ ಶಿವಕುಮಾರ್ ಅವರಂತಹ ನಾಯಕರು ಇರುವುದರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭವಿಷ್ಯವೂ ಉತ್ತಮವಾಗಲಿದೆ. ನೆಕ್ಸ್ಟ್ 4th ಏನೋ ನೋಡೋಣ. 2024ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಶಕ್ತಿ ಸಿಗಲಿದೆ. 2014ರಿಂದ ಸತತ ಸೋಲು, ರಾಹುಲ್ ಗಾಂಧಿ ಲೋಕಸಭೆ ಸದಸ್ಯತ್ವ ಕಳೆದುಕೊಳ್ಳುವಿಕೆ, ಲೋಕಸಭೆಯಲ್ಲಿ ಸತತವಾಗಿ ಮತಗಳಿಕೆ ಕುಸಿತದಂತಹ ಸವಾಲುಗಳನ್ನು ಎದುರಿಸುತ್ತಿರುವ ಕಾಂಗ್ರೆಸ್ಗೆ 2024ಕ್ಕೂ ಮುನ್ನವೇ ಈ ಗೆಲುವು ಸಂಜೀವನಿ ತರುತ್ತದೆ. ಇನ್ನು 5ನೇ ಲಾಭ ಏನು ನೋಡೋಣ. ಈ ಗೆಲುವು ಕಾಂಗ್ರೆಸ್ಗೆ ಪಾಠ, ಗುಂಪುಗಾರಿಕೆ ಹೋಗಲಾಡಿಸಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದರೆ ಅದು ಗುಂಪುಗಾರಿಕೆ ಕೊನೆಗಾಣಿಸಿದ ಜಯವಾಗುತ್ತದೆ. ಏಕೆಂದರೆ ಈ ಚುನಾವಣೆಯಲ್ಲಿ ಗೆಲುವಿನ ಶ್ರೇಯ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡಿಗೆ ಸಲ್ಲುತ್ತದೆ. ಪ್ರತಿಭಾ ಸಿಂಗ್ ಮತ್ತು ಸುಖ್ವಿಂದರ್ ಸಖು ಅವರಂತಹ ಹಿರಿಯ ನಾಯಕರು ಒಗ್ಗೂಡಿದಾಗ ಮಾತ್ರ ಹಿಮಾಚಲದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಎಂಬುದನ್ನು ನೆನಪಿಡಿ. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇದೇ ರೀತಿಯ ಗೆಲುವು ಸಾಧಿಸಿತ್ತು. ಆದರೆ ಚುನಾವಣೆಯ ಗೆಲುವಿನ ನಂತರ ಗುಂಪುಗಾರಿಕೆಯಿಂದಾಗಿ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಕಷ್ಟದಲ್ಲಿದೆ. ಉದಾಹರಣೆಗೆ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಒಳ ಜಗಳದಿಂದ ಹೆಣಗಾಡುತ್ತಿದೆ. ರಾಜಸ್ಥಾನದಲ್ಲಿ ಸಿಎಂ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಮುಖಾಮುಖಿ ಆಗಿದ್ದರೆ, ಛತ್ತೀಸ್ಗಢದಲ್ಲಿ ಸಿಎಂ ಭೂಪೇಶ್ ಬಾಘೇಲ್ ಮತ್ತು ಟಿಎಸ್ ಸಿಂಗ್ ಡಿಒ ನಡುವಿನ ಜಟಾಪಟಿ ಕಳೆದ 4 ವರ್ಷಗಳಿಂದ ಮುಂದುವರೆದಿದ್ದು ಇದೀಗ ಬಹಿರಂಗವಾಗಿ ಕಂಡುಬರುತ್ತಿದೆ. ಅಂದರೆ ರಾಷ್ಟ್ರದಿಂದ ರಾಜ್ಯಗಳಿಗೆ ಸಂಘಟನೆಯಲ್ಲಿನ ಗುಂಪುಗಾರಿಕೆಯನ್ನು ಕಾಂಗ್ರೆಸ್ ತೊಲಗಿಸಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.